ಈ ಸರ್ಕಾರ ಬಹಳ ದಿನ ಉಳಿಯಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಭವಿಷ್ಯವನ್ನು ನುಡಿದಿದ್ದಾರೆ. ಕಾಂಗ್ರೆಸ್ ನಾಯಕರು ಅವ್ಯವಹಾರದ ಕೇಸ್ಗಳಲ್ಲಿ ಲಾಕ್ ಆಗಿದ್ದಾರೆ. ಈ ಬಾರಿಯೂ ಕೂಡ ಅಧಿವೇಶನದಲ್ಲಿ ಇದರ ಬಗ್ಗೆ ದೊಡ್ಡದಾಗಿ ಚರ್ಚೆ ನಡೆಸುತ್ತೇವೆ. ಕಳೆದ ವಿಧಾನಸಭೆಯಲ್ಲಿ ಗಂಟು ಮೂಟೆ ಕಟ್ಟಿಕೊಂಡು ಹೋದ ರೀತಿಯಲ್ಲಿ ಈ ಬಾರಿಯೂ ಕಾಂಗ್ರೆಸ್ ನಾಯಕರು ಪರ್ಮನೆಂಟ್ ಆಗಿ ಗಂಟು ಮೂಟೆ ಕಟ್ಟಿಕೊಂಡು ಹೋಗ್ತಾರೆ. ಜಮೀರ್ ಅಹಮದ್ ಯಾವಾಗ ಯಾರ ಕಡೆ ಇರ್ತಾರೋ ಗೊತ್ತಿಲ್ಲ. ಇನ್ನು ಡಿ ಕೆ ಶಿ ನಾನೇ ಸಿ ಎಂ ಆಗ್ತೀನಿ ಅಂತ ಹೋದಲ್ಲಿ ಬಂದಲ್ಲಿ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ ಅಂತ ಆಕ್ರೋಶವನ್ನು ಕೂಡ ಹೊರ ಹಾಕಿದ್ದಾರೆ. ಈ ಸರ್ಕಾರ ಬಹಳ ದಿನ ಉಳಿಯುವಂಥ ಸರ್ಕಾರ ಅಲ್ಲ. ಈಗಾಗಲೇ ಕರಪ್ಷನ್ ಕೇಸ್ಗಳಲ್ಲಿ ಎಲ್ಲರೂ ಸಿಕ್ಕಾಕೊಂಬಿಟ್ಟಿದ್ದಾರೆ. ಈ ಅಧಿವೇಶನದಲ್ಲೂ ಕೂಡ ಈ ಕರಪ್ಷನ್ ಬಗ್ಗೆ ವಿಧಾನಸಭೆಯಲ್ಲೂ ಕೂಡ ನಾವು ದೊಡ್ಡ ರೀತಿಯಾದಂಥ ಚರ್ಚೆ ಮಾಡ್ತೀವಿ. ಕಳೆದ ಬಾರಿ ಯಾವ ರೀತಿ ವಿಧಾನಸಭೆಯಿಂದ ಕಾಂಗ್ರೆಸ್ಸವರು ಉತ್ತರ ಕೊಡಲಾರದೆ ಪಲಾಯನ ಮಾಡಿ ಓಡೋದ್ರಲ್ಲ, ಗಂಟು ಮೂಟೆ ಕಟ್ಕೊಂಡು ಓಡೋಗ್ಬಿಟ್ರು ದಡ 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 ಅಂತ, ಹಂಗೆ ಈ ಸರಿನು ಕೂಡ ಅವ್ರು ಗಂಟು ಮೂಟೆ ಪರ್ಮನೆಂಟಾಗಿ ಕಟ್ಕೊಂಡು ಹೋಗೋ ಥರ ಓಡಾಟವನ್ನು ಯಾರು ಏನೇ ತಿಕ್ಕೊರ್ಲಾಗ ಹಾಕಿದ್ರು ನಮ್ಮದೇ ಸರ್ಕಾರ ಇರುತ್ತೆ, 5 ವರ್ಷ ಸಿ ಎಂ ಸಿದ್ದರಾಮಯ್ಯನೇ ಆಗಿರ್ತಾರೆ ಅಂತ ಜಮೀರ್ ಅವರು ಹೇಳಿದ್ರು. ಜಮೀರು ಫಸ್ಟು ಅವ್ನು ಯಾರ ಕಡೆ ಇರ್ತಾನೆ ಅಂತ ನಮ್ಗೆ ಫಸ್ಟ್ ಅವ್ರಿಗೆ ಗೊತ್ತಿಲ್ಲ. ಈಗ ಡಿ ಕೆ ಶಿವಕುಮಾರ್ ನಾನೇ ಅಂತ ಹೇಳ್ತಾವ್ರಲ್ಲ, ಈ ಚನ್ನಪಟ್ಟಣ ಚುನಾವಣೆಯಲ್ಲಿ ನಾನೇ ಮುಖ್ಯಮಂತ್ರಿ ಆತೀನಿ ಅಂತ ಎಲ್ಲ ಅನೌನ್ಸ್ ಮಾಡ್ತಾವ್ರಲ್ಲ ಚನ್ನಪಟ್ಟಣದಲ್ಲಿ. ಮತ್ತು ಕಾಂಗ್ರೆಸ್ ಪಾರ್ಟಿ ಇರ್ತೈತೆ ಅನ್ನೋದು ಯಾವ ಗ್ಯಾರಂಟಿ? ಹೋದ ಸಲನೂ ಹಂಗೆ ಹೇಳಿದ್ರಲ್ಲ, ಜೆ ಡಿ ಎಸ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ 5 ವರ್ಷ ಅಳ್ಳಾಡ್ಸೋಕ್ಕಾಗಲ್ಲ ಅಂದರು. ಕಾಂಗ್ರೆಸ್ಸಿಂದನೇ 14 ಜನ ಬಂದರು. ಅವಾಗೇನು ಕಳ್ಳಕಾಯಿ ತಿಂತಾ ಇದ್ದಾರೆ ಇವರು? ಕಾಂಗ್ರೆಸ್ MLAಗಳಿಗೆ ಕಳೆದ 17-18 ತಿಂಗಳಲ್ಲಿ ಒಂದು ನಯಾ ಪೈಸೆ ಅಭಿವೃದ್ಧಿ ಕೊಟ್ಟಿಲ್ಲ. ಅವರೇ ಯೋಚನೆ ಮಾಡ್ತಾವೆ, ಈ ಸಿದ್ದರಾಮಯ್ಯ ಜೊತೆ ಇದ್ರೆ ನಾವು ಕೊನೆಗೆ ನಾವು ಕಳ್ಳೆಕಾಯಿ ತಿನ್ಬೇಕಾಗ್ತಿದೆ, ಅದು ಸಿಗಲ್ಲ, ಕಳ್ಳೆಕಾಯಿ ಸಿಗಲ್ಲ ಅನ್ನೋ ಸ್ಥಿತಿಗೆ ಬಂದಿದ್ದಾರೆ. ಅದರಿಂದ ಈ ಸರ್ಕಾರ ದಿನನಿತ್ಯ ಇರಲ್ಲ ಇರಲ್ಲ ಇರ ಒಂದು ಸರ್ಕಾರ ಗೆದ್ದ ಮೇಲೆ ಕೊನೆ ಮೂಮೆಂಟಲ್ಲಿ ಬರಬೇಕು, 1 ತಿಂಗಳು ಇದ್ದಂಗೆ ಇದೆಲ್ಲ ಬರಬೇಕು, ಸರ್ಕಾರ ಬಿದ್ದು ಹೋಗ್ತೈತೆ ಇರ್ತೈತೆ ಅಂತ. ಇನ್ನು ಬಂದು ಈಗ ಬಂದಿದೆ, ಆಗಲೇ ದಿನ ಎಂದರೆ ಮುಖ್ಯಮಂತ್ರಿ ಚೇರಿಟಬಲ್ಗಳು ಮತ್ತು ಕರಪ್ಷನ್ನು, ಈ ಸರ್ಕಾರ ಬಿದ್ದೋಗ್ತೈತೆ ಅಂತ ದಿನ ಭವಿಷ್ಯವಾಣಿಗಳು ನುಡಿತಾನೆ ಇದ್ದಾರೆ, ಮಠಾಧೀಶಗಳು ನುಡಿತಾ ಇದ್ದಾರೆ, ಜ್ಯೋತಿಷಿಗಳು ನುಡಿತಾ ಇದ್ದಾರೆ, ರಾಜಕಾರಣಿಗಳು ನುಡಿತಾ ಇದ್ದಾರೆ. ಇಷ್ಟು ಮಧ್ಯೆನೂ ಸಿದ್ದರಾಮಯ್ಯ ನಾನೇ ಇರ್ತೀನಿ ಅಂತ ಯಾಕೆ ಹೇಳ್ಬೇಕಪ್ಪ? ಇದುವರೆಗೂ ಸಿದ್ದರಾಮಯ್ಯನವನು ಸಹ ಅವ್ರು ಸರಿ ಹೇಳ್ತಾರೆ, ನಾನೇ ಇದ್ದಿಲ್ಲ, ಯಾವ ಮುಖ್ಯಮಂತ್ರಿನೂ ನಿಮ್ಗೆ ಹೇಳಿಲ್ಲ. ಎಸ್ ಎಂ ಕೃಷ್ಣ ಇದ್ದರು, ಎಂದಾದರೂ ಒಂದು ದಿನ ಹೇಳಿದ್ದಾರೆ ನಾನೇ ಮುಖ್ಯಮಂತ್ರಿಯಾಗಿರ್ತೀನಿ ಇರ್ತೀನಿ, ಹಂಗೆ ಹೇಳಿಲ್ಲ. ಗಟ್ಟಿ ಇದ್ದರೆ ಯಾರು ಹೇಳಲ್ಲ, ಜೊಳ್ಳಿದ್ರೇ ದಿನ ಹೇಳ್ಕೊಬೇಕು, ಜೊಳ್ಳಿದ್ರೆ ದಿನ ಹೇಳ್ಕೊಬೇಕು ನಾನು ಇರ್ತೀನಿ ಅಂತ. ಗಟ್ಟಿದ್ರೆ ಯಾರು ಕೇಳೋದೇ ಇಲ್ಲ, ಮಾಧ್ಯಮದವರು ಕೇಳಲ್ಲ, ವಿರೋಧ ಪಕ್ಷದವರು ಕೇಳಲ್ಲ, ಜೊಳ್ಳಿರೋದಕ್ಕೋಸ್ಕರ